ನಮಸ್ಕಾರ, ಇಂದಿನ ನ್ಯೂಸ್ ಅಪ್ಡೇಟ್ಸ್ಗೆ ಸ್ವಾಗತ. ನಾನು ಪವಿತ್ರ ಪಾಟೀಲ್. ಇದೀಗ ಹೆಡ್ಲೈನ್ಸ್. ನೆರೆ ಸಂತ್ರಸ್ತರ ಪರಿಹಾರದ ದಾಖಲೆಗಳನ್ನ ಶಾಲಾ ಮಕ್ಕಳಿಂದ ಪರಿಶೀಲನೆ ಮಾಡಿಸುತ್ತಿದ್ದಾರೆ. ಗ್ರಾಮ ಲೆಕ್ಕಾಧಿಕಾರಿಗಳು ಕಚೇರಿಗೆ ಬರುತ್ತಿಲ್ಲ. ಬೈಲಹೊಂಗಲದ ದೊಡ್ಡವಾಡ ಗ್ರಾಮದ ಜನರ ಆಕ್ರೋಶ. ಗೋರಕ್ಷಣೆಯ ಹೆಸರಿನಲ್ಲಿ ಯಾರ ಸರ್ಕಾರದಲ್ಲಿ ಎಷ್ಟು ಹತ್ಯೆ ಆಗಿದೆ ಎಂದು ಸಿದ್ದರಾಮಯ್ಯ ಪಟ್ಟಿ ಕೊಡಲಿ. ಬೇಜವಾಬ್ದಾರಿ ಹೇಳಿಕೆ ನೀಡುವಾಗ ಸ್ಥಾನಕ್ಕೆ ಶೋಭೆ ತರುವುದಿಲ್ಲ. ಪ್ರವಾಸೋದ್ಯಮ ಇಲಾಖೆ ಮತ್ತು ಸಕ್ಕರೆ ಸಚಿವ ಸಿಟಿ ರವಿ ಕಿಡಿ. ನವೆಂಬರ್ 1ರಂದು ಎಂಇಎಸ್ಗೆ ಕರಾಳ ದಿನಾಚರಣೆ ಮಾಡಲು ಅನುಮತಿ ನೀಡಬಾರದು. ಅವಕಾಶ ನೀಡಿದರೆ ಮುಂದೆ ಆಗುವ ಅನಾಹುತಗಳಿಗೆ ಜಿಲ್ಲಾಡಳಿತವೇ ಕಾರಣ. ಬೆಳಗಾವಿಯಲ್ಲಿ ಕರವೇ ಅಧ್ಯಕ್ಷ ದೀಪಕ್ ಎಚ್ಚರಿಕೆ. ಈಗ ವಾರ್ತೆಗಳ ವಿವರ. ಗ್ರಾಮ ಲೆಕ್ಕಾಧಿಕಾರಿಗಳು ಕಚೇರಿಗೆ ಬಾರದೆ ನೆರೆ ಸಂತ್ರಸ್ತರ ಪರಿಹಾರದ ದಾಖಲೆಗಳನ್ನು ಪರಿಶೀಲಿಸಲು ಶಾಲಾ ಮಕ್ಕಳನ್ನು ಬಿಟ್ಟು ಬೇಜವಾಬ್ದಾರಿ ತೋರುತ್ತಿರುವ ಘಟನೆ ಬೈಲಹೊಂಗಲ ತಾಲೂಕಿನ ದೊಡ್ಡವಾಡ ಗ್ರಾಮದಲ್ಲಿ ನಡೆದಿದೆ. ಉತ್ತರ ಕರ್ನಾಟಕದ ಬಹುತೇಕ ಜಿಲ್ಲೆಗಳ ಜನತೆ ಭೀಕರ ಮಳೆ ನದಿಗಳ ಪ್ರವಾಹದಿಂದ ತತ್ತರಿಸಿ ಹೋಗಿದ್ದಾರೆ. ಸಾಕಷ್ಟು ಮನೆಗಳು ನಾಶವಾಗಿ ಬೆಳೆದ ಬೆಳೆಗಳು ನೀರಿನಲ್ಲಿ ಮುಳುಗಿ ಹೋಗಿವೆ. ಇನ್ನು ಜನರ ಜೀವನದ ಸ್ಥಿತಿ ಬೀದಿಗೆ ಬಂದು ನಿಂತಿದೆ. ಹೀಗಿರುವಾಗ ಸರ್ಕಾರವು ಸಂತ್ರಸ್ತರಿಗೆ ಪರಿಹಾರ ಕೊಡುವುದಕ್ಕೆ ಮುಂದಾಗಿದೆ. ಆದರೆ ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ತಾಲೂಕಿನ ದೊಡ್ಡವಾಡ ಗ್ರಾಮದ ಗ್ರಾಮ ಲೆಕ್ಕಾಧಿಕಾರಿಗಳ ಕಚೇರಿಯಲ್ಲಿ ಗ್ರಾಮ ಲೆಕ್ಕಾಧಿಕಾರಿಗಳು ಕಚೇರಿಗೆ ಬಾರದೆ ಮುಕ್ತ ಶಾಲಾ ಮಕ್ಕಳನ್ನು ಉಪಯೋಗಿಸಿಕೊಂಡು ಕಚೇರಿಯಲ್ಲಿ ರೈತರ ದಾಖಲೆಗಳನ್ನು ಪರಿಶೀಲಿಸಿ ಅವರಿಂದ ಮಾಹಿತಿ ಸಂಗ್ರಹ ಮಾಡುತ್ತಿದ್ದಾರೆ. ಇನ್ನು ಗ್ರಾಮದ ಸೇವಕರು ನೆಪ ಮಾತ್ರಕ್ಕೆ ಇದ್ದು ಗ್ರಾಮ ಲೆಕ್ಕಾಧಿಕಾರಿಗಳು ಕಚೇರಿಗೆ ಬಾರದೆ ಈ ರೀತಿ ಮಾಡುತ್ತಿರುವುದು ನೋಡಿದ್ರೆ ನಿಜವಾಗಿಯೂ ಸಂತ್ರಸ್ತರಿಗೆ ಕಣ್ಣೀರು ಒರೆಸುವುದು ಎಷ್ಟು ಶ್ರಮ ಹಾಕುತ್ತಿದ್ದಾರೆ ಎಂದು ಗೊತ್ತಾಗುತ್ತಿದೆ. ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಪತ್ರಕರ್ತ ಹೋರಾಟಗಾರ ಬಸವರಾಜ್ ಅವರು ಆಗ್ರಹಿಸಿದ್ದಾರೆ. ಅಥಣಿ ತಾಲೂಕಿನ ಹಳ್ಯಾಳ ಗ್ರಾಮದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ವತಿಯಿಂದ ಹಳ್ಯಾಳ ಮತ್ತು ಅವರ ಖೋಡ ಗ್ರಾಮ ಘಟಕಗಳನ್ನು ಉದ್ಘಾಟಿಸಲಾಯಿತು. ಈ ಸಂದರ್ಭದಲ್ಲಿ ರಾಜ್ಯ ಸಂಚಾಲಕರಾದ ಚುನ್ನಪ್ಪ ಪೂಜಾರಿ ಮಾತನಾಡಿ, ಕೃಷ್ಣಾ ನದಿ ನೀರಿನಿಂದ ಜನರು ತತ್ತರಿಸಿ ಹೋಗಿದ್ದು ಸರ್ಕಾರಗಳು ಕಿಂಚಿತ್ತು ಕಾಳಜಿ ಮಾಡುತ್ತಿಲ್ಲ. ಆ ಕಾರಣಕ್ಕಾಗಿ ನಾವು ಇವತ್ತು ಹೋರಾಟ ಮಾಡುವುದು ಅನಿವಾರ್ಯವಾಗಿದೆ. ಈಗ ಮುಂದಿನ ದಿನದಲ್ಲಿ ನ್ಯಾಯಕ್ಕಾಗಿ ಹೋರಾಟ ಮಾಡಬೇಕಾದ ಸಂದರ್ಭ ಬಂದಿದೆ ಎಂದು ಹೇಳಿದರು. ಬೆಳಗಾವಿ ಜಿಲ್ಲಾ ಮಹಿಳಾ ಘಟಕದ ಅಧ್ಯಕ್ಷೆ ಜಯಶ್ರೀ ಗುರನ್ನವರ್ ಮಾತನಾಡಿ, ರೈತರ ಹೋರಾಟಕ್ಕೆ ಮಹಿಳೆಯರು ಅವಶ್ಯಕತೆ ಇದ್ದು ಮುಂದಿನ ದಿನಮಾನದಲ್ಲಿ ಮಹಿಳೆಯರು ಸಂಘಟಿಸಿ ರೈತರ ಹೋರಾಟಕ್ಕೆ ಇಳಿಯಲಾಗುವುದು ಎಂದು ಹೇಳಿದರು. ತಾಲೂಕು ಅಧ್ಯಕ್ಷ ಪ್ರಕಾಶ್ ಪೂಜಾರಿ ಮಾತನಾಡಿದರು, ಅಥಣಿ ತಾಲೂಕಿನಾದ್ಯಂತ ಪ್ರವಾಸ ಮಾಡಿ ಸಂಘಟನೆ ಕಟ್ಟಿ ರೈತರಿಗೆ ಅನ್ಯಾಯವಾಗದಂತೆ ಹೋರಾಟ ಮಾಡಲು ಸಿದ್ಧರಿದ್ದೇವೆ ಎಂದು ಹೇಳಿದರು. ಮಂಡ್ಯ ಕಿಕ್ಕೇರಿ ಹೋಬಳಿಯ ಕೃಷ್ಣಾಪುರ ಗ್ರಾಮದಲ್ಲಿ ಕೆಲ ದಿನಗಳಿಂದ ಎಡಬಿಡದೆ ಸುರಿದ ಭಾರೀ ಮಳೆ ಹಿನ್ನೆಲೆಯಲ್ಲಿ ಮನೆಗಳು ಬಿದ್ದಿರುವ ಘಟನೆ ನಡೆದಿದೆ. ಕಾವೇರಮ್ಮ, ಶಿವಣ್ಣ ಮತ್ತು ನರಸಿಂಹಯ್ಯ ಎಂಬುವರ ಮನೆ ಬಿದ್ದಿದೆ. ತಡರಾತ್ರಿ ಸುರಿದ ಭಾರೀ ಮಳೆಯಿಂದಾಗಿ ಇವರಿಬ್ಬರ ಮನೆಗಳು ನೆಲಸಮಗೊಂಡಿವೆ. ಇವರ ಮೂಲತಃ ಕುಲಕಸಬು ಭಿಕ್ಷಾಟನೆಯಾಗಿದ್ದು ಯಾವುದೇ ಜಮೀನು ವ್ಯವಸಾಯ ವೃತ್ತಿ ಇಲ್ಲದ ಕಾರಣ ಪರದಾಡುವಂತಾಗಿದೆ. ಮನೆ ಬಿದ್ದಿದ್ದರಿಂದ ಎರಡು ಕುಟುಂಬಗಳು ಬೀದಿಗೆ ಪಾಲಾಗಿದ್ದು ಸರ್ಕಾರ ನಿವೇಶಗಳನ್ನು ನಮ್ಮಂತ ಬಡಪಾಯಿ ಜನತೆಗೆ ನೀಡಿ ನಮ್ಮನ್ನ ಬದುಕಲು ದಾರಿ ಮಾಡಿಕೊಡಬೇಕೆಂದು ಮನೆ ಕಳೆದುಕೊಂಡ ಕಾವೇರಮ್ಮ, ನರಸಿಂಹಯ್ಯ ಮತ್ತು ರತ್ನಮ್ಮ ತಮ್ಮ ಅಳಲನ್ನ ತೋಡಿಕೊಂಡರು. ನಮ್ಗ ಅದ್ ಬಂದ್ರೆ ನಾವೇನಾರ ವೃತ್ತಿ ಬ್ಯಾರ ಮಾಡ್ಬೋದು. ನಾವೇನಾರ ಬ್ಯಾರದು ನಮ್ಗೂ ಸೌಲಭ್ಯ ಸಿಕ್ತೈತೆ. ಅದ್ ಏನು ಸಿಕ್ತಿದಕ್ಕೆ ನಮ್ ಗ್ರಾಂಟ್ಗೂ ಬಂದೆ ಬೇರೆ ಏನು ಸೌಲಭ್ಯ ಸಿಕ್ಕೋದಿಲ್ಲ. ಓದೋದಕ್ಕೂ ಸೌಲಭ್ಯ ಸಿಕ್ಕೋದಿಲ್ಲ. ಮಕ್ಳು ಎಲ್ಲ ಫಸ್ಟ್ನೇ ಪಿ ಸಿ ಸೆಕೆಂಡ್ನೇ ಪಿ ಸಿಗೆಲ್ಲ ಬಿಟ್ಬಿಟ್ಟವ್ರೆ. ಮುಂದಕ್ಕೆ ಏನು ಸಿಕ್ಕಲ್ಲ ಅವ್ರಿಗೆ. ಇಷ್ಟಿಷ್ಟಕ್ಕೆ ನಿಲ್ತೈತೆ ನೋಡಿ, ಹಿಂಗೆಲ್ಲ ಬಿದ್ದೋಗೈತೆ. ಮಕ್ಳಿಗೂ ಎಲ್ಲ ಏಟಾಗ ಭಿಕ್ಷೆ ಮಾಡಿ ನಾವು ಭಿಕ್ಷೆ ಹೋಯ್ತಿದ್ದೆ ಸರ್. ನಾವು ಭಿಕ್ಷೆ ಮಾಡಿ ಒಂದ್ ಮನೆ ಅಷ್ಟೋ ಇಷ್ಟ ಕಟ್ಕೊಂಡಿದ್ದೆ ನಾವು. ಸರ್ ಬರ್ಸ್ತಾನಕ್ ಒಂದ್ ಮನೆ ಕಟ್ಕೊಂಡಿದ್ದು. ಜಾಸ್ತಿ ಮಳೆ ಆಗಿ ಎರಡ್ ದಿವಸದಿಂದ ಜಾಸ್ತಿ ಮಳೆ ಆಗಿ ನೀರ್ ಇತ್ತು. ಇಲ್ಲಿ ಎರಡು ಜೊತೆಲೆ ಮನೆ ಇತ್ತು. ಆ ಮಳೆ ಜಾಸ್ತಿ ಬಂದ್ಬಿಟ್ಟು ಎರಡು ಮನೆ ಕುತ್ಕೊಂಡು ಎಂಟು ಮನೇನು ಬಿದ್ಬಿಟ್ಟಿದ್ದಾವೆ. ನಾವೆಲ್ಲ ನಾವು ಇದು ಮಾಡ್ಕೊಂಡು ಅಲ್ಲಿ ಇದು ಮಾಡ್ಕೋಬಿಟ್ಟಿದ್ದೀವಿ. ಮಕ್ಕಳ ಮರಿ ಎಲ್ಲ ನಾವು ಕಟ್ಕೊಂಡು ನಾವು ಇದು ಮಾಡ್ಕೊಂಡು ನಾವು ಬಿಸ ಮಾಡ್ಕೊಂತೀವಿ. ಇದು ಮಾಡ್ತಾ ಇದ್ವು. ಈ ಗೌರ್ಮೆಂಟಿಂದ ನೀವು ಪರಿಹಾರ ಮಾಡಿಕೊಟ್ಟು ನಮ್ಗೆ ಇದು ಬಿದ್ದಿರೋ ಮನೆಗೆ ನಮ್ಗೆ ಇದು ಸಹಾಯ ಮಾಡಬೇಕು. ಮಕ್ಕಳು ಮರಿ ಎಲ್ಲ ಬೈಲಲ್ಲಿ ಕುಂತಿದ್ದೀವಿ ಸರ್. ಅದು ಇದು ಮಾಡ್ಕೋಬಿಟ್ಟು ಅಲ್ಲೆಲ್ಲ ಕುಂತಿದ್ದೀವಿ. ಹಾಡಹೊಗಲೆ ವ್ಯಕ್ತಿಗೆ ಚಾಕು ಇರಿತ, ಲಾಂಗ್ ಇಂದ ಹಲ್ಲೆ ಕೊಲೆಗೆ ಯತ್ನಿಸಿರುವ ಘಟನೆ ಮಂಡ್ಯ ಜಿಲ್ಲೆಯ ಮದ್ದೂರು ತಾಲೂಕಿನ ಕೇಮದೊಡ್ಡಿಯಲ್ಲಿ ನಡೆದಿದೆ. ನವೀನ್ ಅಲಿಯಾಸ್ ಕುಟ್ಟಿ 32 ವರ್ಷದ ಯುವಕ ಹಲ್ಲೆಗೊಳಗಾದವನು. ನವೀನ್ ಕೆಎಂ ದೊಡ್ಡಿ ನಿವಾಸಿಯಾಗಿದ್ದು ಮೂವರಿಂದ ಕೃತ್ಯ ನಡೆದಿದೆ ಎನ್ನಲಾಗಿದೆ. ಹಲ್ಲೆಗೊಳಗಾದ ನವೀನ್ಗೆ ಕೆಎಂ ದೊಡ್ಡಿ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಚಿಕಿತ್ಸೆ ಕೊಡಿಸಲಾಗುತ್ತಿದೆ. ಹೆಚ್ಚಿನ ಚಿಕಿತ್ಸೆಗಾಗಿ ಮಂಡ್ಯ ಮೆಡಿಕಲ್ ಕಾಲೇಜ್ಗೆ ರವಾನಿಸಲಾಗಿದೆ. ಈ ಕುರಿತು ಕೆಎಂ ದೊಡ್ಡಿ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ. ಮಚ್ಚು ಅಂದ್ರು ಹೊಟ್ಟೆ ಚುಚ್ಚಿದಾರ? ಏನ ಗಲಾಟೆ ಆಗಿತ್ತ ಇವ್ರಿಗೋರ್ವ? ಓಹೋ, ಏ
ಡೌಟ್ ಬಿಡೋದು ಸರ್, ಡೌಟ್ ಬಿಡಿ, ಡೌಟ್ ಮಹಾರಾಷ್ಟ್ರ ವಿಧಾನಸಭಾ ಚುನಾವಣೆಯ ನಿಮಿತ್ತ ಇಚಲಕರಂಜಿ ವಿಧಾನಸಭಾ ಕ್ಷೇತ್ರದಲ್ಲಿ ಸಚಿವೆ ಶಶಿಕಲಾ ಜೊಲ್ಲೆ ಚುನಾವಣಾ ಪ್ರಚಾರ ಕಾರ್ಯದಲ್ಲಿ ಭಾಗಿಯಾಗಿದ್ದಾರೆ. ಇಚಲಕರಂಜಿ ವಿಧಾನಸಭಾ ಕ್ಷೇತ್ರದ ಭಾಜಪ ಅಭ್ಯರ್ಥಿ ಸುರೇಶ್ ರಾವ್ ಅವರ ಪರವಾಗಿ ರಾಜ್ಯ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ, ಹಿರಿಯ ನಾಗರಿಕ ಸಬಲೀಕರಣ, ಆಹಾರ ಮತ್ತು ನಾಗರಿಕ ಸರಬರಾಜು ಹಾಗೂ ಗ್ರಾಹಕ ಖಾತೆ ಸಚಿವೆ ಶಶಿಕಲಾ ಜೊಲ್ಲೆ ಅವರು ಮತಯಾಚನೆ ಮಾಡಿದರು. ಈ ಸಂದರ್ಭದಲ್ಲಿ ನಗರಾಧ್ಯಕ್ಷ ಅಲ್ಕಸ್ವಾಮಿ, ಗ್ರಾಮ ಪಂಚಾಯತಿಯ ಸದಸ್ಯೆ ಶ್ರೀಮತಿ ಪೂನಂ ಭೋಸ್ಲೆ ಸೇರಿದಂತೆ ಅನೇಕರು ಇದ್ದರು. ಕನ್ನಡಿಗರ ಹಬ್ಬವಾದ ಕರ್ನಾಟಕ ರಾಜ್ಯೋತ್ಸವದ ದಿನ ಕರಾಳ ದಿನಾಚರಣೆಯ ಆಚರಣೆ ಮಾಡಿ ಪುಂಡಾಟಿಕೆ ಮೆರೆಯುವ ಎಂಇಎಸ್ಗೆ ಅನುಮತಿ ನೀಡಬಾರದೆಂದು ಒತ್ತಾಯಿಸಿ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ಕನ್ನಡಿಗರ ಹರ್ಷೋತ್ಸವವಾದ ನವೆಂಬರ್ 1ರಂದು ಎಂಇಎಸ್ಗೆ ಕರಾಳ ದಿನಾಚರಣೆಗೆ ಅನುಮತಿ ನೀಡಬಾರದು, ಅದೊಂದು ಕರ್ನಾಟಕ ಕಪ್ಪುಚುಕ್ಕೆ ಎಂದು ಪ್ರತಿಭಟನೆ ಮಾಡಿ ಜಿಲ್ಲಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿದರು. ಬಳಿಕ ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾಧ್ಯಕ್ಷ ದೀಪಕ್ ಗುಡನಕಟ್ಟಿ ಮಾತನಾಡಿ, ಎಲ್ಲಿಂದಲೋ ಬಂದು ನಮ್ಮ ಕರ್ನಾಟಕದ ಅನ್ನ ತಿಂದು ನಮ್ಮ ಕನ್ನಡಿಗರ ವಿರುದ್ಧ ಕರಾಳ ದಿನಾಚರಣೆಯ ಆಚರಣೆ ಮಾಡುತ್ತಾರೆ, ಅವರಿಗೆ ಅನುಮತಿ ನೀಡಬಾರದು. ಒಂದು ವೇಳೆ ಎಂಇಎಸ್ಗೆ ಕರಾಳ ದಿನಾಚರಣೆ ಮಾಡಲು ಅನುಮತಿ ನೀಡಿದರೆ ಮುಂದೆ ಆಗುವ ಅನಾಹುತಗಳಿಗೆ ಜಿಲ್ಲಾಡಳಿತವೇ ಕಾರಣ. ಗಡಿನಾಡಿನಲ್ಲಿ ಅತಿ ವಿಜೃಂಭಣೆಯಿಂದ ಕನ್ನಡಿಗರು ಕನ್ನಡ ರಾಜ್ಯೋತ್ಸವ ಆಚರಣೆ ಮಾಡುತ್ತಾರೆ. ಈ ದಿನ ಬೆಳಗಾವಿಯಲ್ಲಿ ಕನ್ನಡಿಗರು ಸಡಗರ ಸಂಭ್ರಮದಲ್ಲಿ ಇದ್ದರೆ ಎಂಇಎಸ್ ಕನ್ನಡಿಗರಿಗೆ ದ್ರೋಹ ಬಗೆಯುವ ಕೆಲಸ ಮಾಡುತ್ತಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಇಡೀ ರಾಜ್ಯದೊಳಗಡೆ ಕಂಡರಿಯದಂತ ದೊಡ್ಡ ಭವ್ಯವಾದಂತಹ ಮೆರವಣಿಗೆ ಆಗುತ್ತೆ. ಎರಡನೇ ಮೈಸೂರು ದಸರಾದ ಮಾರ್ಗದಲ್ಲೇ ಅದೇ ತರನಾಗಿ ಲಕ್ಷಾಂತರ ಕನ್ನಡಿಗರನ್ನ ಒಂದ್ ಕಡೆ ನೋಡ್ಬೇಕು ಅಂದ್ರೆ ಅದು ಬೆಳಗಾವಿಯ ರಾಜ್ಯೋತ್ಸವ. ಅಂತ ಒಂದು ಸಂದರ್ಭದೊಳಗಡೆ ಕನ್ನಡಿಗರು ಒಂದು ಹಬ್ಬದ ವಾತಾವರಣದಲ್ಲಿ, ಒಂದು ಸಂತೋಷದ ವಾತಾವರಣದಲ್ಲಿ ಸಂಭ್ರಮ ಸಡಗರ ಮಾಡುವಂತ ಸಂದರ್ಭದೊಳಗಡೆ ನಮ್ಮ ನಾಡಲ್ಲೇ ಇಟ್ಕೊಂಡು ನಮ್ಮನ್ನ ನಮ್ಮ ಅನ್ನ ಉಂಡ್ಕೊಂಡು ನಮ್ಮ ನೆಲದಲ್ಲಿ ಭೂತರಾಮನಹಟ್ಟಿಯ ಗ್ರಾಮದ ಹತ್ತಿರ ಇರುವ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ ಸ್ಥಳಾಂತರಿಸುವ ಪ್ರಸ್ತಾವನೆಗೆ ವಿರೋಧಿಸಿ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ ಹೋರಾಟ ಸಮಿತಿ ವತಿಯಿಂದ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ ಹೋರಾಟ ಸಮಿತಿ ಭೂತರಾಮನಹಟ್ಟಿ ವತಿಯಿಂದ ಜಿಲ್ಲಾಧಿಕಾರಿಗಳ ಕಚೇರಿವರಿಗೆ ಮನವಿ ಸಲ್ಲಿಸಿದರು. ಈ ವೇಳೆ ಮಾತನಾಡಿದ ಭೀಮನ್ಗೌಡ ಪಾಟೀಲ್, ತಲತಲಾಂತರದಿಂದ ಭೂತರಾಮಹಟ್ಟಿ ಗ್ರಾಮಸ್ಥರು ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದ ಬಗ್ಗೆ ಅಪಾರವಾದ ಕಾಳಜಿ ಹೊಂದಿರೋದು, ಹಾಗಾಗಿ ಇಂದು ಆ ವಿಶ್ವವಿದ್ಯಾಲಯ ಬೇರೆ ಕಡೆ ಶಿಫ್ಟ್ ಮಾಡುವ ನಿರ್ಣಯ ಕೈಬಿಡಬೇಕು, ಇಲ್ಲವಾದರೆ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟ ಮಾಡಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ಈ ಸಂದರ್ಭದಲ್ಲಿ ಮಾರುತಿ ಚೌಗುಲ, ಅಶೋಕ್ ಪಾಟೀಲ್, ಪ್ರಕಾಶ್ ಕಮತಿ, ಆನಂದ ಚೌಗುಲೆ, ಬಾಳಕೃಷ್ಣ ಪಾಟೀಲ್, ಪ್ರಕಾಶ್ ಹೊಂಡಾಯಿ ಸೇರಿದಂತೆ ಅನೇಕರು ಇದ್ದರು. ಮನವಿ ಪತ್ರ ಭೂತರಾಮನಹಟ್ಟಿ ಗ್ರಾಮದಿಂದ ಹೋರಾಟ ಸಮಿತಿಯ ಒಂದು ವಿಶ್ವವಿದ್ಯಾಲಯ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ ಸ್ಥಳಾಂತರ ಮಾಡುವ ಕಂಡು ಬಂದು ನಾವು ಭೂತರಾಮನಹಟ್ಟಿ ಗ್ರಾಮದ ಎಲ್ಲ ವಿದ್ಯಾರ್ಥಿಗಳು ಗ್ರಾಮಸ್ಥರು ಅದಕ್ಕೆ ವಿರುದ್ಧ ವ್ಯಕ್ತಪಡಿಸ್ತಾ ಇದ್ದೇವೆ. ಯಾಕಂತಂದ್ರೆ ಆ ಜಾಗದಿಂದ ವಿಶ್ವವಿದ್ಯಾಲಯದವರು ಆ ಜಾಗದ ಒಂದು ತಕರಾರು ಹೇಳ್ತಾರೆ, ಆದ್ರೆ ಭೂತರಾಮನಹಟ್ಟಿ ಗ್ರಾಮದ ಪುರಾತನ ಕಾಲದಿಂದ ಅದೊಂದು ಸ್ಮಾರ್ಟ್ ಸಿಟಿ ವ್ಯವಸ್ಥಾಪಕ ನಿರ್ದೇಶಕರಾಗಿ ಶಶಿಧರ್ ಕುರೇರ್ ಅಧಿಕಾರ ಸ್ವೀಕರಿಸಿದ್ದಾರೆ. ಮೂರನೇ ಬಾರಿಗೆ ಅವರು ಎಂಡಿಯಾಗಿ ಅಧಿಕಾರ ಸ್ವೀಕರಿಸುತ್ತಿದ್ದಾರಾದರೂ ಇದೇ ಮೊದಲ ಬಾರಿಗೆ ಪೂರ್ಣಾವಧಿ ಎಂಡಿಯಾಗಿದ್ದಾರೆ. ಈ ಹಿಂದೆ ಬೆಳಗಾವಿ ಮಹಾನಗರ ಪಾಲಿಕೆ ಆಯುಕ್ತರ ಹುದ್ದೆಯ ಜೊತೆಗೆ ಹೆಚ್ಚುವರಿಯಾಗಿ ಸ್ಮಾರ್ಟ್ ಸಿಟಿ ಎಂಡಿ ಹುದ್ದೆ ಪ್ರಭಾರ ನಿರ್ವಹಿಸಿದ್ದರು. ಇದೀಗ ಪ್ರಾದೇಶಿಕ ಆಯುಕ್ತ ಕಚೇರಿಯ ಹೆಚ್ಚುವರಿ ಆಯುಕ್ತರಾಗಿ ಕುರೇರ್ ಅವರು ಬಿಡುಗಡೆಯಾದರು. ಶಿರಿನ್ ನದಾಫ್ ಬೆಳಗಾವಿ ಸ್ಮಾರ್ಟ್ ಸಿಟಿ ಎಂಡಿಯಾಗಿ 2 ತಿಂಗಳ ಹಿಂದೆ ಅಧಿಕಾರ ಸ್ವೀಕರಿಸಿದ್ದರು. ಆದರೆ ಅವರು ಕೆಎಂಎಸ್ ಗ್ರೇಡ್ನವರಾಗಿದ್ದರಿಂದ ವಿವಾದಕ್ಕೀಡಾಗಿತ್ತು. ಆದಾಗ್ಯೂ ಅವರು ಅಧಿಕಾರ ಉಳಿಸಿಕೊಳ್ಳಲು ಪ್ರಯತ್ನ ನಡೆಸಿದರು. ಕೆಲವು ಹಿರಿಯ ರಾಜಕಾರಣಿಗಳಿಂದ ಸಹ ಮುಂದುವರಿಕೆಗೆ ಶಿಫಾರಸು ಪತ್ರ ಪಡೆದಿದ್ದರು. ಹಾಗಾಗಿ ಕುರೇರ್ ಅವರ ಸೇವೆಯನ್ನ ನಗರಾಭಿವೃದ್ಧಿ ಇಲಾಖೆಗೆ ವರ್ಗಾಯಿಸಿ ಅಲ್ಲಿಂದ ಪುನರಾದೇಶ ವಿಳಂಬವಾಯಿತು. ನಗರಾಭಿವೃದ್ಧಿ ಇಲಾಖೆ ಪುನರಾದೇಶ ಹೊರಡಿಸಿದ್ದರಿಂದ ಕುರೇರ್ ಇಂದು ಅಧಿಕಾರ ಸ್ವೀಕರಿಸಿದರು. ಪಾವಗಡ ತಾಲೂಕಿನ ಸಿಕೆಪುರ ಗ್ರಾಮದಲ್ಲಿ 4ನೇ ಬಾರಿಗೆ ಅದ್ದೂರಿಯಾಗಿ ಶ್ರೀ ಮಹರ್ಷಿ ವಾಲ್ಮೀಕಿ ಜಯಂತಿಯನ್ನು ಆಚರಿಸಲಾಯಿತು. ವಾಲ್ಮೀಕಿ ಭಾವಚಿತ್ರವನ್ನ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಮಹಿಳೆಯರು ಪೂರ್ಣ ಕುಂಭದೊಂದಿಗೆ ಮೆರವಣಿಗೆ ಉದ್ದಕ್ಕೂ ಸಾಗಿದ್ದು ವಿಶೇಷವಾಗಿತ್ತು. ಈ ಸಂದರ್ಭದಲ್ಲಿ ಶಿಕ್ಷಕರಾದ ರಂಗಪ್ಪನವರು ಮಾತನಾಡಿ, ನಮ್ಮ ಗ್ರಾಮದಲ್ಲಿ 4ನೇ ಬಾರಿಗೆ ಎಲ್ಲ ಜನಾಂಗದವರು ಸೇರಿ ಆಚರಿಸುತ್ತಿದ್ದೇವೆ. ಭಾರತದ ಭವ್ಯ ಸಂಸ್ಕೃತಿಯನ್ನು ಪ್ರತಿಬಿಂಬಿಸುವ ರಾಮಾಯಣದಂತಹ ಮೇರು ಕೃತಿಯನ್ನ ರಚಿಸಿದ ಮಹರ್ಷಿ ವಾಲ್ಮೀಕಿ ವಿಶ್ವಮಾನ್ಯ ದಾರ್ಶನಿಕನಾಗಿದ್ದಾರೆ ಎಂದು ತಿಳಿಸಿದರು. ಇದೇ ಸಂದರ್ಭದಲ್ಲಿ ಪೆಮ್ಮನಹಳ್ಳಿಯ ಗ್ರಾಮದ ತಿಮ್ಮಪ್ಪನ ಕೆರೆ ಸಂಘದ ಅಧ್ಯಕ್ಷರಾದ ಈರಣ್ಣ ಅವರು ಮಾತನಾಡಿದರು. ಈ ಸಂದರ್ಭದಲ್ಲಿ ವದನಕಲು ಗ್ರಾಮ ಪಂಚಾಯತಿಯ ಪಿಡಿಒ ರಾಮಾಂಜನಪ್ಪ, ಮಂಡಲ್ ಜಯರಾಜಪ್ಪ, ಸಿಕೆಪುರ ಗ್ರಾಮ ಪಂಚಾಯತಿಯ ಮಾಜಿ ಅಧ್ಯಕ್ಷ ಮಲಿಂಗಪ್ಪ, ಗ್ರಾಮ ಪಂಚಾಯತಿಯ ಸದಸ್ಯ ಪರಮೇಶ್ವರ್ ಸೇರಿದಂತೆ ಅನೇಕರು ಇದ್ದರು. ವಾಲ್ಮೀಕಿ ಜಯಂತಿ ಎಷ್ಟನೇ ವರ್ಷ ಅಂಗವಾಗಿ ಮಾಡ್ಕೊಂಡು
ನಾಲ್ಕನೇ ವರ್ಷ ಅದ್ಭುತವಾಗಿ ಆಚರಿಸ್ತಾ ಇದ್ದೀವಿ. ಪ್ರತಿ ವರ್ಷನೂ ಇದೇ ರೀತಿ ನಮ್ಮ ಹೆಣ್ಮಕ್ಳು ಪ್ರತಿ ವರ್ಷ ಇದೇ ರೀತಿ ವಿಜೃಂಭಣೆ ಆಚರಿಸ್ತಾ ಇದ್ದೀವಿ ನಾಲ್ಕು ವರ್ಷಕ್ಕೆ. ಹಾಗೆ ಪ್ರತಿ ಬೆಳಿಗ್ಗೆಯಿಂದ ಸಾಯಂಕಾಲ ಒಳ್ಳೆ ಹಬ್ಬದ ವಾತಾವರಣ ಆಗಿರ್ತದೆ ನಮ್ಮ ಊರಿನಲ್ಲಿ. ನಮ್ಮ ಜನಾಂಗದ ಹಿರಿಯ ಮುಖಂಡರು ಅವರು ನಮ್ಮ ದೊಡ್ಡ ಪಾಂಡ್ರ ನಾಯಕ್ ಅಲ್ಲಿ ನಮ್ಮ ಯುವತಿಗಳು ಆನಂದ್ ನಾಯಕ ಮತ್ತು ದಿಲೀಪ್ ಕುಮಾರ್ ವೆಂಕಟೇಶ್ ಅವರು ಪರಮೇಶ್ ನಾಯಕ ನಾಗರಾಜಪ್ಪ ಅವರು ಮತ್ತು ಹನುಮಂತರಾಯಪ್ಪರು ಯಾಕಂದರೆ ಇವರು ಮುಖ್ಯ ದೇವಸ್ಥಾನ ಕಟ್ಟಿದಾಗಿದ್ದ ನಮಗೆ ವಾಲ್ಮೀಕಿ ಜನಾಂಗದಿಂದ ನಾಲ್ಕನೇ ವರ್ಷದ ವಾಲ್ಮೀಕಿ ಜಯಂತಿ ಅದ್ದೂರಿಯಾಗಿ ಮಾಡ್ತಾ ಇದ್ದೀವಿ. ಪ್ರತಿ ವರ್ಷ ಮಾಡೋದಕ್ಕೂ ಮುಖ್ಯ ಅಲ್ಲ, ನಾವು ಪ್ರತಿ ವರ್ಷ ವಾಲ್ಮೀಕಿ ಅವರ ಋಷಿಗಳ ಒಂದು ಆದರ್ಶಗಳು ತತ್ವಗಳನ್ನು ಜೀವನ ಅಳವಡಿಸ್ಕೋಬೇಕು, ನಮ್ಮ ಯುವ ಜನಾಂಗಕ್ಕೆ ನಾವು ಮಾಹಿತಿ ಕೊಡಬೇಕು. ಅಷ್ಟೇ ಅಲ್ಲದೆ ನಮ್ಮ ಕೇವಲ ನಮ್ಮ ಜನಾಂಗದ ಅಷ್ಟೇ ಅಲ್ಲದೆ ಎಲ್ಲ ಜನಾಂಗದ ನಾವು ಸಹಕಾರ ತಗೊಳ್ತಾ ಇದ್ದೀವಿ, ಅವ್ರಿಗೂ ಸನ್ಮಾನ ಮಾಡ್ತಿದ್ದೀವಿ. ಇದು ನಮ್ಮ ಒಂದು ವಾಲ್ಮೀಕಿ ಜನಾಂಗ ಜಯಂತಿ ಒಂದು ವಿಶೇಷತೆ. ಹಾಗೂ ನಮ್ಮ ಎರಡು ದಿವಸ ಶನಿವಾರ ಭಾನುವಾರ ಇವತ್ತು ಮೆರವಣಿಗೆ ನಾಳೆ ಮನೆಯಲ್ಲಿ. ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಸವದಿ ಗ್ರಾಮದ ವಲಯದಲ್ಲಿ ನೆರೆ ಸಂತ್ರಸ್ತರಿಗೆ ಶ್ರೀ ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ವೀರೇಂದ್ರ ಹೆಗಡೆ ಟ್ರಸ್ಟ್ ವತಿಯಿಂದ ಅಗತ್ಯವಿರುವ ಸಾಮಾನುಗಳನ್ನು ವಿತರಿಸಿದರು. ನೆರೆ ಸಂತ್ರಸ್ತರಿಗೆ ಬಾಂಡ್ ವಿತರಿಸಿದರು. ಬಸಪ್ಪ ತುಪ್ಪ ಸತ್ತಿ ವಲಯ ಮೇಲ್ವಿಚಾರಕರಾಗಿ ಕೆಲಸ ಮಾಡುತ್ತಿದ್ದಾರೆ ಹಾಗೂ ಅವರ ಸಿಬ್ಬಂದಿ ವರ್ಗದವರು ಕೂಡಿಕೊಂಡು ಬಾಂಡ್ ವಿತರಣೆ ಹಾಗೂ ಅಗತ್ಯ ವಸ್ತುಗಳನ್ನು ವಿತರಿಸಿದರು. ಮುಳುಗಡೆ ಅಂದ್ರೆ ಈಗ ಕಳೆದ ಬಾರಿ ಕೃಷ್ಣಾ ನದಿ ಪ್ರವಾಹದಿಂದ ಬಳಲಿರ್ತಕ್ಕಂತ ಕುಟುಂಬಗಳಿಗೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ವತಿಯಿಂದ ಪೂಜ್ಯ ಹೆಗಡೆಜಿ ಅವರು ನೆರೆ ಸಂತ್ರಸ್ತರ ಕುಟುಂಬಗಳಿಗೆ ಉಪಯೋಗ ಆಗುವಂತ ಪಾತ್ರೆಗಳನ್ನ ಕೊಟ್ಟಿರ್ತಾರ. ಇದು ಸುಮಾರು ನಮ್ಮ ಈ ಅಥಣಿ ತಾಲೂಕು ಸತ್ತಿ ವಲಯದೊಳಗಡೆ ಒಂದು 2400 ಕುಟುಂಬಗಳಿಗೆ ಒಂದು ಕೃಷ್ಣಾ ನದಿ ಮೇಲ್ದಂಡೆಯ ಯೋಜನೆಯ ಪುನರ್ವಸತಿ ಕೇಂದ್ರದ ಇಲಾಖೆ ಯೋಜನೆಯ ಅಡಿಯಲ್ಲಿ ಹೊಸದಾಗಿ ತಂದ ಬೋಟ್ ಉದ್ಘಾಟನಾ ಸಮಾರಂಭ ಜರುಗಿತು. ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಕಂಕಣವಾಡಿ ಗ್ರಾಮದಲ್ಲಿ ಕೃಷ್ಣಾ ನದಿ ಮೇಲ್ದಂಡೆ ಯೋಜನೆಯ ಪುನರ್ವಸತಿ ಕೇಂದ್ರದ ಇಲಾಖೆ ಯೋಜನೆಯಡಿಯಲ್ಲಿ ಇವರ ಸಂಯುಕ್ತ ಆಶ್ರಯದಲ್ಲಿ ಕಂಕಣವಾಡಿ ಗ್ರಾಮದಲ್ಲಿ ಕೃಷ್ಣಾ ನದಿಯ ತಟದಲ್ಲಿ ಹೊಸದಾಗಿ ಬಂದ ಬೋಟ್ ಅನ್ನು ಜಮಖಂಡಿಯ ಶಾಸಕ ಆನಂದ ನ್ಯಾಮೇಗೌಡ ಅವರು ಉದ್ಘಾಟಿಸಿದರು. ಕೃಷ್ಣಾ ಮೇಲ್ದಂಡೆ ಯೋಜನೆಯ ಪುನರ್ವಸತಿ ಕೇಂದ್ರ ಇಲಾಖೆ ಅಡಿಯಲ್ಲಿ ಒಟ್ಟು 60 ಲಕ್ಷ ರೂಪಾಯಿಯ ಜಮಖಂಡಿ ತಾಲೂಕಿನ ಕಂಕಣವಾಡಿ ಮತ್ತು ಶೂರ್ಪಾಲಿ ಮತ್ತು ಮುತ್ತೂರು ಗ್ರಾಮಗಳಿಗೆ ವಿಸ್ತರಿಸಲಾಯಿತು. ವ್ಯವಸಾಯ ಕೃಷಿ ಪತ್ತಿನ ಸಹಕಾರ ಸಂಘದ ನೂತನ ಅಧ್ಯಕ್ಷರಾಗಿ ಕೋಳಿ ಕೃಷ್ಣ ಆಯ್ಕೆಯಾಗಿದ್ದಾರೆ. ಚುನಾವಣೆಗೆ ಕೋಳಿ ಕೃಷ್ಣ ಅವರನ್ನ ಹೊರತುಪಡಿಸಿ ಮತ್ತಾರು ನಾಮಪತ್ರ ಸಲ್ಲಿಸಿದ್ದ ಕಾರಣ ಅವಿರೋಧವಾಗಿ ಕೋಳಿ ಕೃಷ್ಣ ಅವರನ್ನ ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದಾರೆ ಎಂದು ಚುನಾವಣಾಧಿಕಾರಿ ಘೋಷಿಸಿದರು. ನೂತನವಾಗಿ ಅಧ್ಯಕ್ಷರಾಗಿ ಆಯ್ಕೆಯಾದ ಕೋಳಿ ಕೃಷ್ಣ ಅವರು ಮಾತನಾಡಿ ಸಂಘದ ಏಳಿಗೆಗೆ ಶ್ರಮಿಸುವುದಾಗಿ ಸಹಕಾರ ಸಂಘವನ್ನ ಉನ್ನತ ಮಟ್ಟಕ್ಕೆ ಕೊಂಡೊಯ್ಯುವುದಾಗಿ ತಿಳಿಸಿದರು. ಈ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಕಿಕ್ಕೇರಿ ಸುರೇಶ್, ಗ್ರಾಮ ಪಂಚಾಯತಿಯ ಅಧ್ಯಕ್ಷ ಚಂದ್ರೇಗೌಡ, ಮಾಜಿ ಅಧ್ಯಕ್ಷ ಅರುಣ್ ಕುಮಾರ್ ಸೇರಿದಂತೆ ಅನೇಕರು ಇದ್ದರು. ನಮ್ಮ ಮಂಡ್ಯ ಜಿಲ್ಲೆಯಲ್ಲೇ ಮೊದಲನೇ ಸ್ಥಾನದಲ್ಲಿದೆ. ನಾನು ನಮ್ಮ ಆತ್ಮೀಯ ಡೈರೆಕ್ಟರ್ಗಳನ್ನೆಲ್ಲ ಒಂದು ಸಹಕಾರದಿಂದ ಈ ಒಂದು ಸಂಸ್ಥೆಯನ್ನ ಮಂಡ್ಯ ಜಿಲ್ಲೆಗೆ ಸೀಮಿತವಾಗದೇನೆ ನಮ್ಮ ರಾಜ್ಯಕ್ಕೇನೆ ಸೀಮಿತವಾದಂತ ಒಂದು ರೀತಿಯಲ್ಲಿ ತಗೊಂಡು ಹೋಗೋದಕ್ಕೆ ನಮ್ಮ ಡೈರೆಕ್ಟರ್ ಎಲ್ಲರ ಸಹಕಾರದಿಂದ ನಾನು ಪ್ರಯತ್ನ ರಾಜ್ಯದಲ್ಲಿ ಶೇಕಡಾ 99% ಕಬ್ಬಿನ ಬಾಕಿ ಹಣವನ್ನು ಪಾವತಿ ಮಾಡಲಾಗಿದೆ. 84 ಕೋಟಿ ರೂಪಾಯಿ ಹಣ ಬಾಕಿ ಇದ್ದು ಶೀಘ್ರದಲ್ಲಿಯೇ ಪಾವತಿಸಲು ಸೂಚನೆ ನೀಡಲಾಗಿದೆ ಎಂದು ಪ್ರವಾಸೋದ್ಯಮ ಇಲಾಖೆ ಮತ್ತು ಸಕ್ಕರೆ ಸಚಿವ ಸಿಟಿ ರವಿ ಹೇಳಿದ್ದಾರೆ. ಬೆಳಗಾವಿ ಜಿಲ್ಲಾಧಿಕಾರಿಗಳ ಆವರಣದಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದರು. ಬಿಜೆಪಿ ಸರ್ಕಾರ ಬಂದ ಮೇಲೆ ಗೋರಕ್ಷಣೆ ಹೆಸರಿನಲ್ಲಿ ಹತ್ಯೆ, ವಿಪಕ್ಷ ನಾಯಕ ಸಿದ್ದರಾಮಯ್ಯ ಆರೋಪದ ಕುರಿತು ಮಾತನಾಡಿದ ಅವರು, ಗೋರಕ್ಷಣೆ ಹೆಸರಿನಲ್ಲಿ ಯಾರ್ಯಾರ ಸರ್ಕಾರದಲ್ಲಿ ಎಷ್ಟು ಹತ್ಯೆ ಆಗಿದೆ ಎಂದು ಸಿದ್ದರಾಮಯ್ಯ ಪಟ್ಟಿ ಕೊಡಲಿ. ಬೇಜವಾಬ್ದಾರಿ ಹೇಳಿಕೆ ನೀಡುವುದು ಅವರ ಸ್ಥಾನಕ್ಕೆ ಶೋಭೆ ತರುವುದಲ್ಲ. ದೇಶದಲ್ಲಿ ಅಲ್ಲೊಂದು ಇಲ್ಲೊಂದು ಘಟನೆ ನಡೆದಿದೆ. ಪ್ರಧಾನಿ ಮೋದಿ ಇದನ್ನ ಖಂಡಿಸಿದ್ದಾರೆ. ಸಗಣಿ ಎತ್ತಿದವರಿಗೆ ಮಾತ್ರ ಭಾವನೆ ಇರುತ್ತೆ ಅಂತಲ್ಲ, ನಾನು ವಿಪಕ್ಷ ನಾಯಕ ಇಬ್ಬರು ಸಗಣಿ ಎತ್ತಿದವರು, ಆದರೆ ನಮ್ಮ ಮನಸ್ಸು ರಕ್ಷಣೆ ಪರವಿದೆ. ಆದರೆ ಅವರ ಮನಸ್ಸು ಗೋಹತ್ಯೆ ಮಾಡುವುದರ ಪರವಿದೆ. ಅಧಿಕಾರ ಸಿಕ್ಕ ತಕ್ಷಣ ಗೋಮೇಲಿನ ಪ್ರೀತಿ ಬದಲಾವಣೆಯಾಗಬಾರದು. ಹೀಗೆ ಬದಲಾವಣೆಯಾದರೆ ಗೋಮುಖ ವ್ಯಾಘ್ರವಾಗುತ್ತದೆ. ಸಿದ್ದರಾಮಯ್ಯ ಗೋಮುಖ ವ್ಯಾಘ್ರ ಆಗಬಾರದು. ರಾಜ್ಯಕ್ಕೆ ಕೇಂದ್ರದಿಂದ ನ್ಯಾಯಯುತವಾದ ಪರಿಹಾರ ಸಿಗಲಿದೆ. ವಿಶ್ವಾಸದ ಮೇಲೆ ಧೈರ್ಯದಿಂದ ಪ್ರಶ್ನೆ ಬರಲ್ಲ. ದೇಶದ ಜನರ ವಿಶ್ವಾಸದ ಮೇಲೆ ಪ್ರಧಾನಿ ನರೇಂದ್ರ ಮೋದಿ ಆಯ್ಕೆಯಾಗಿದ್ದಾರೆ. ಧೈರ್ಯಸ್ಥರು ಎಂದು ಭಾವಿಸುವುದು ಸೈನಿಕರನ್ನ. ಮಾಧ್ಯಮದವರ ಮುಂದೆ ಬಾಯಿಗೆ ಬಂದಂತೆ ಮಾತನಾಡುವವರು ಧೈರ್ಯವಂತರಲ್ಲ. ಪರೋಕ್ಷವಾಗಿ ಸಿದ್ದರಾಮಯ್ಯಗೆ ಟಾಂಗ್ ಕೊಟ್ಟರು. ಮಹಾರಾಷ್ಟ್ರದಲ್ಲಿ 85% ಕೊಟ್ಟಿದ್ದಾರೆ. ತಮಿಳುನಾಡಿನಲ್ಲೂ
75% ಕೊಟ್ಟಿದ್ದಾರೆ. ಆ ಲೆಕ್ಕದಲ್ಲಿ ಕರ್ನಾಟಕ 99% ಕೊಟ್ಟಿದ್ದೀವಿ. ಪ್ರಸಕ್ತ ಸಾಲಿನ ಬಾಕಿ ಉಳಿದಾಗ ಕೆಲವು ಎರಡು ಸಕ್ಕರೆ ಕಾರ್ಖಾನೆಗಳನ್ನ ಜಪ್ತಿ ಮಾಡಿದರು ಗೋದಾಮುಗಳು, ಬಟ್ ಇನ್ನೂ ಅದು ಹರಾಜಾಗಿಲ್ಲ. ಹಾಂ, ಅದ್ರದ್ದು ಗಮನಕ್ಕೆ ಬಂದಿದೆ, ಯಾರು ಹರಾಜಿನಲ್ಲಿ ಭಾಗವಹಿಸಿರಲಿಲ್ಲ ಅಂತ ನಮ್ಗೆ ಮಾಹಿತಿ ಕೊಟ್ಟರು. ನಾವು ಮತ್ತೊಂದು ಸರಿ ಒಂದು ಅವರು ಬಾಕಿ ಕೊಡಬೇಕು, ಇಲ್ಲಾಂದರೆ ಆಕ್ಷನ್ ಮಾಡಿ ಬಾಕಿ ಕೊಡಿಸ್ಬೇಕು. ಆ ಕೆಲಸ ಮಾಡಿ ಏನಾಗಿದೆ, ನೀವು ಆಕ್ಷನ್ ಮಾಡೋದಕ್ಕೆ ಆ ಸಕ್ಕರೆ ರೇಟ್ ನೀವೇನು ಕೊಟ್ಟು ಮಾಡ್ತಿದ್ರಿ ಗೌರ್ಮೆಂಟ್ನಿಂದ ಅದು ಮಾರ್ಕೆಟ್ ರೇಟ್ಗಿಂತ ಹೈ ಇದೆ, ಅದಕ್ಕೆ ಯಾರು ಪಾರ್ಟಿಸಿಪೇಟ್ ಮಾಡ್ತಾ ಇಲ್ಲ ಪಕ್ಕದಲ್ಲಿ ಇದಕ್ಕೆ ಹೇಳಿ. ಅದಕ್ಕೆ ನಾನು ಕೆಲವು ದಿನಗಳಷ್ಟೇ ಆಗಿದೆ ಸಕ್ಕರೆ ಕಾಫಿ ಜೊತೆಗೆ ಹಾಕೊಂಡು ಕೊಡುವಷ್ಟೇ ಗೊತ್ತಿದ್ದು. ಈಗ ನಮ್ಮದು ಒಂದು ರೀತಿ ಸ್ಟಡಿ ಪೀರಿಯಡು, ನಿಮ್ಮ ಹತ್ರ ಎಲ್ಲ ತಿಳ್ಕೊಂಡು ಪ್ರಸ್ತುತ ಸಮಾಜದಲ್ಲಿ ಮಾಧ್ಯಮಗಳಿಗೆ ಪ್ರಾಮುಖ್ಯತೆಯ ಕುರಿತು ವಿದ್ಯಾರ್ಥಿಗಳಿಗೆ ಜಾಗೃತಿ ನೀಡುವ ಉದ್ದೇಶದಿಂದ ಕೆಬಿಬಿಎನ್ 24 ಸುದ್ದಿವಾಹಿನಿಯಿಂದ ಬೆಳಗಾವಿಯ ಜ್ಯೋತಿ ಪದವಿ ವಿದ್ಯಾಲಯದಲ್ಲಿ ವಿಚಾರ ಸಂಕಿರಣವನ್ನು ಹಮ್ಮಿಕೊಳ್ಳಲಾಯಿತು. ಬೆಳಗಾವಿ ನಗರದ ಜ್ಯೋತಿ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಮಾಧ್ಯಮದ ಸ್ಥಿತಿಗತಿಯ ಬಗ್ಗೆ ಜಾಗೃತಿ ಮೂಡಿಸಲು ಕೆಬಿಬಿಎನ್ 24 ಸುದ್ದಿವಾಹಿನಿಯಿಂದ ಪತ್ರಿಕೋದ್ಯಮದ ಕುರಿತು ವಿಚಾರ ಸಂಕಿರಣ ಹಮ್ಮಿಕೊಳ್ಳಲಾಯಿತು. ಪ್ರಸ್ತುತ ಸಮಾಜದಲ್ಲಿ ಪತ್ರಿಕೋದ್ಯಮ ಪ್ರಾಮುಖ್ಯತೆ ಮತ್ತು ಪತ್ರಕರ್ತರ ಕಾರ್ಯ ಮತ್ತು ಜವಾಬ್ದಾರಿಗಳು ಹಾಗೂ ಪತ್ರಿಕೋದ್ಯಮದ ಬೆಳವಣಿಗೆಯ ಬಗ್ಗೆ ವಿದ್ಯಾರ್ಥಿಗಳಿಗೆ ಉಪನ್ಯಾಸ ನೀಡಲಾಯಿತು. ಉಪನ್ಯಾಸದ ನಂತರ ವಿದ್ಯಾರ್ಥಿಗಳು ಪತ್ರಿಕೋದ್ಯಮದ ಬಗ್ಗೆ ಇರುವ ಗೊಂದಲವನ್ನ ಪ್ರಶ್ನೆಗಳನ್ನ ಕೆಳ ಮಾಹಿತಿ ಪಡೆದುಕೊಂಡರು. ಕಾರ್ಯಕ್ರಮದಲ್ಲಿ ನೂರಾರು ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರು ಪಾಲ್ಗೊಂಡಿದ್ದರು. ಈ ಸಂದರ್ಭದಲ್ಲಿ ಜ್ಯೋತಿ ವಿದ್ಯಾಲಯದ ಪ್ರಿನ್ಸಿಪಾಲ್ ಪಾಟೀಲ್ ಅವರು ಮಾತನಾಡಿ, 1965 ಶಿಕ್ಷಣ ಕ್ಷೇತ್ರದಲ್ಲಿ ಕ್ರಾಂತಿಯನ್ನ ಆರಂಭಿಸಿದ ಈ ಮಹಾವಿದ್ಯಾಲಯವು 50 ವರ್ಷಗಳಿಂದ ತನ್ನದೇ ಆದ ಸಾಧನೆಯ ಪಥದತ್ತ ಸಾಗುತ್ತಿದೆ. ಪದವಿ ಶಿಕ್ಷಣವನ್ನು 1975 ಪ್ರಾರಂಭಿಸಲಾಗಿದ್ದು ಗುಣಮಟ್ಟದ ಶಿಕ್ಷಣಕ್ಕೆ ಹೆಚ್ಚಿನ ಪ್ರಾಧಾನ್ಯತೆ ನೀಡಲಾಗುತ್ತಿದೆ ಎಂದರು. ವಿಚಾರ ಸಂಕಿರಣದಲ್ಲಿ ಫ್ರಾಂಕ್ಲಿನ್, ಪ್ರಿಯಾ ಹಾಗೂ ಜ್ಯೋತಿ ಕಾಲೇಜಿನ ಉಪನ್ಯಾಸಕರು ಹಾಗೂ ನೂರಾರು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಪಾಲ್ಗೊಂಡಿದ್ದರು. ಸುಮಾರು ಡಾಕ್ಟರ್ ಎಸ್ ಎನ್ ಪಾಟೀಲ್, ಪ್ರಿನ್ಸಿಪಲ್ ಮೌರ್ಯ ಕಾಕತ್ ಕಾಲೇಜ್ ಬೆಲ್ಗಾಮ್. ಸೊ ದಿಸ್ ಇಸ್ ಅ ಕಾಲೇಜ್ ವಿಚ್ ಇಸ್ ರನ್ ಬೈ ದಕ್ಷಿಣ ಮಹಾರಾಷ್ಟ್ರ ಶಿಕ್ಷಣ ಮಂಡಳ ಬೆಲ್ಗಾಮ್, ವಿಚ್ ವಾಸ್ ಎಸ್ಟಾಬ್ಲಿಷ್ ಇನ್ ದಿ ಇಯರ್ 1965. ಆ್ಯಂಡ್ ನಾವು ದಿಸ್ ಇಯರ್ ಆಕ್ಚುಲಿ ದಿಸ್ ಇನ್ಸ್ಟಿಟ್ಯೂಷನ್ ವಾಸ್ ಎಸ್ಟಾಬ್ಲಿಷ್ 1965, ಬಟ್ ಆಕ್ಚುಲಿ ದ ರಿಯಲ್ ವರ್ ಸ್ಟಾರ್ಟ್ ಇನ್ ದಿ ಇಯರ್ 1969. ಸೊ ದಿಸ್ ಇಯರ್ ವಿ ಆರ್ ಸೆಲೆಬ್ರೇಟಿಂಗ್ 50 years ಆಫ್ ಎಸ್ಟಾಬ್ಲಿಷ್ಮೆಂಟ್ ಆಫ್ ಅವರ್ ದಕ್ಷಿಣ ಮಹಾರಾಷ್ಟ್ರ ಶಿಕ್ಷಣ ಮಂಡಳ. This particular Bhavra Kakatiya College, that degree college, will start, it starts in the year 1975 and then side by side 1978 and then 1982 with the arts, science and commerce facilities. Totally we have 51 teaching staff in our college. There are totally 1500 students in our college for BA, BCom and BSc. ಬಸವಸೇನೆಯ ಮೂರನೇ ವರ್ಷದ ವಾರ್ಷಿಕೋತ್ಸವದ ಸಮಾರಂಭವು ಆಳಂದ ತಾಲೂಕಿನ ಹಿತ್ತಲ ಶಿರೂರು ಗ್ರಾಮದಲ್ಲಿ ವಿಜೃಂಭಣೆಯಿಂದ ಜರುಗಿತು. ಕಲಬುರಗಿ ಜಿಲ್ಲೆಯ ಆಳಂದ ತಾಲೂಕಿನ ಹಿತ್ತಲ ಶಿರೂರು ಗ್ರಾಮದಲ್ಲಿ ಹಿತ್ತಲ ಶಿರೂರಿನ ಬಸವ ಸೇನೆಯ ವತಿಯಿಂದ ವಾರ್ಷಿಕೋತ್ಸವ ಸಮಾರಂಭ ವಿಜೃಂಭಣೆಯಿಂದ ನಡೆಯಿತು. ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನ ಶ್ರೀ ಶಿವಲಿಂಗೇಶ್ವರ ವಿರಕ್ತ ಮಠ ಮಾದನ ಹಿಪ್ಪರಿಗಿಯ ಶ್ರೀಮನ್ ನಿರಂಜನ್ ಪ್ರಣವ ಸ್ವರೂಪಿ ಅಭಿನವ ಶಿವಲಿಂಗೇಶ್ವರ ಮಹಾಸ್ವಾಮಿಗಳು ವಹಿಸಿಕೊಂಡಿದ್ದರು. ಕಾರ್ಯಕ್ರಮದ ಉದ್ಘಾಟನೆಯನ್ನ ಬಸವದಳದ ಅಧ್ಯಕ್ಷರಾದ ಕಲ್ಮೇಶ್ ಎಂ ಮಾಲಿ ಪಾಟೀಲ್ ನೆರವೇರಿಸಿದರು. ಕಾರ್ಯಕ್ರಮವನ್ನ ಉದ್ದೇಶಿಸಿ ಶ್ರೀಗಳು ಆಶೀರ್ವಚನ ನೀಡಿದರು ಹಾಗೂ ಗಣ್ಯರು ಮಾತನಾಡಿದರು. ಈ ಸಂದರ್ಭದಲ್ಲಿ ಗ್ರಾಮದ ಹಿರಿಯರು, ಯುವಕರು, ಅತಿಥಿಗಳು ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಯಾಕೆಂದ್ರೆ ಗಾಡಿ ಒಳಗೆ ಹೋಗ್ತಿರ್ತೇವೆ, ಗಾಡಿ ಈ ಕಡೆ ಬರಾಕತ್ತಂದ್ರೆ ಈ ಕಡೆ ಹೊಳ್ ಕೊಡ್ತಾರೆ, ಆ ಕಡೆ ಬರಾಕತ್ತೆ ಆ ಕಡೆ ಹೊಳ್ ಕೊಡ್ತಾರೆ, ಒಟ್ಟು ಗಲೀಜು ಮಾಡದೆ ನಮ್ಮ ಜನರ ಕೆಲಸ ಆಗೋಗ್ಬಿಟ್ಟದ. ಹೀಗಾಗಿ ದಯವಿಟ್ಟು ಮಾಡಿ, ನೀವು ಎಷ್ಟು ಸರಿ ಕರೀತೀರ ಅಷ್ಟು ಸರಿ ಬರ್ತೀನಿ, ಆ ಚಿಂತೆ ಇಲ್ಲ. ಊರು ಸ್ವಚ್ಛ ಆಗೋವರೆಗೂ ಸಹಿತ ನಾನು ಬಂದೇ ಬರ್ತೀನಿ. ಹೀಗಾಗಿ ಇದೇ ವತಿ ನ್ಯೂಸ್ ಅಪ್ಡೇಟ್ಸ್ ಹೀಗೆ ನೋಡ್ತಾ ಇರಿ.